ಅಲ್ಲ ಶ್ರೀಕಾಂತ್ ಅವರ ಆಶೀರ್ವಾದ ಇರೋ ಕಡೆ ಎಲ್ಲ ಚೆನ್ನಾಗೇ ನಡೆಯುತ್ತೆ. ನಮಸ್ಕಾರ, ಗುಡ್ ಈವ್ನಿಂಗ್. ಉಪೇಂದ್ರ ಅವ್ರ ಮಾತಿಂದ ಸ್ಟಾರ್ಟ್ ಮಾಡ್ತೀನಿ. ಅವರು ತುಂಬ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅದಾದ್ಮೇಲೆ ಲಾಸ್ಟಲ್ಲಿ ಒಂದು ಏನು ಹೇಳ್ತಾರೆ, ಕಬ್ಜಾ ಟೂ ಅಲ್ಲಿ ನಮಗೆ ಗೆಸ್ಟ್ ರೋಲ್ ಕೊಟ್ಟು ಸುದೀಪ್ ಅವ್ರನ್ನ ಮೇನ್ ರೋಲು ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತು, ಚಂದ್ರು ನಾಲ್ಕು ವರ್ಷ ಶೂಟಿಂಗ್ ಮಾಡ್ತಾರೆ, ನೀಟಾಗಿ ನನಗೆ ಹಾಕ್ಬಿಟ್ರೆ. ಇವ್ರನ್ನ 5 ವರ್ಷಕ್ಕೊಂದು ಸಿನಿಮಾ ಮಾಡ್ತಾರೆ, 5 ವರ್ಷಕ್ಕೊಂದು ಸಿನಿಮಾ ಮಾಡೋದು, ಒಂದೇ ಸಿನಿಮಾ 5 ವರ್ಷ ಮಾಡೋದು ಬೇರೆ ಸರ್, ಬೇರೆ ಮಧ್ಯೆ ಕ್ರಿಕೆಟ್ ಎಲ್ಲ ಆಡ್ಕೊಂಡು ಆರಾಮ ಮಾಡ್ಬೋದು ಇವ್ರ ಜೊತೆ. ನಾನು ಸ್ವಲ್ಪ ಜಾಸ್ತಿ ಸಿನಿಮಾ ಮಾಡ್ತೀನಿ ಅದಕ್ಕೋಸ್ಕರ. ಇಲ್ಲ ಸರ್, ನನಗೆ ಕಬ್ಜಾ ತರ ಸಿನಿಮಾ ನನ್ನ ಲೈಫಲ್ಲಿ ಅವಾಗ ಅವಾಗ ಬರ್ತಾ ಇರಲಿ, ಯಾಕಂದ್ರೆ ಮಾಡೋ ಕೆಲವು ದಿನಗಳಿಗೆ ಒಳ್ಳೊಳ್ಳೆ ಪೇಮೆಂಟ್ ಇದೆ. ಸೊ ನೀವು ಫುಲ್ ಇದ್ರಿ, ನಮಗೆ ಏನ್ ಬೇಕೋ ನಾವು ಮಾಡ್ತಾ ಇರ್ತೀವಿ. ಅದಕ್ಕೆ ನಾನು ಹೇಳಿದ್ದು, ನೆಕ್ಸ್ಟ್ ಅದೇ ಪೇಮೆಂಟ್ ತಗೊಂಡು ನಾನು ಚಿಕ್ಕ ರೋಲ್ ಬರ್ತೀನಿ. ಅದೇ ಚಿಕ್ಕ ರೋಲ್ ಅಂದ್ರೆ ಇವಾಗ ಚಂದ್ರು ಅವ್ರಿಗೆ ಏನ್ ಬರುತ್ತೆ ಅಂದ್ರೆ, ನಾನು ಮಾಡಿರೋ ಕೆಲವು ದಿನಗಳಿಗೆ ಇಷ್ಟ ಆದ್ರೆ ಸುದೀಪ್ ಅವ್ರನ್ನ ಫುಲ್ ಪಿಕ್ಚರ್ ಹಾಕೊಂಡ್ಬಿಟ್ರೆ. ಬಟ್ ಸಿ, ಚಂದ್ರು ಇಸ್ ಎ ಗುಡ್ ಮ್ಯಾನ್, ಓಕೆ, ಒಬ್ಬ ಒಳ್ಳೆ ವ್ಯಕ್ತಿ. ನಾವು ಕಬ್ಜಾ ಸಿನಿಮಾ ಅವ್ರು ಏನೇ ಕ್ಲಿಪ್ಪಿಂಗ್ ತೋರಿಸಿರ್ಬೋದು, ಇದು ಶಾರ್ಟ್ಸ್ ತೋರಿಸಿರ್ಬೋದು, ಆ ಕ್ಲಿಪ್ಪಿಂಗ್ ತೋರಿಸಿ ನಾವು ಈ ಸಿನಿಮಾ ಮಾಡ್ತಾ ಇದೀವಿ ಅಂದ್ರೆ ಅದು ತಪ್ಪಾಗುತ್ತೆ. ತುಂಬಾ ಸಿನಿಮಾಗಳಿಗೆ ನಾವು ಸಪೋರ್ಟ್ ಮಾಡದೆ ನಮ್ಮ ಸ್ನೇಹಿತರಿಗೋಸ್ಕರ, ಅವ್ರು ತೋರಿಸೋ ಪ್ರೀತಿಗೋಸ್ಕರ, ಅವ್ರು ಸಂಪಾದಿಸಿರೋ ಪ್ರೀತಿಗೋಸ್ಕರ ಅಷ್ಟೇ. ಅಂಡ್ ಉಪ್ಪಿ ಸರ್ ಕನ್ನಡ ಚಿತ್ರರಂಗಕ್ಕೆ ತುಂಬಷ್ಟು ಕಲಿಸಿ, ತುಂಬ ಕಲೆಗಳಿಗೆ ಪ್ರೋತ್ಸಾಹ ಕೊಟ್ಟು, ತುಂಬ ಟೆಕ್ನಿಷಿಯನ್ಸ್ನ ಪ್ರೋತ್ಸಾಹ ಮಾಡಿ, ಟೆಕ್ನಿಷಿಯನ್ಸ್ ಆಗಕ್ಕೆ ಇಂಡೈರೆಕ್ಟ್ ಆಗಿ ಬಲವಂತ ಮಾಡಿದಂಥ ಒಬ್ಬ ಮಹಾನ್ ಟೆಕ್ನಿಷಿಯನ್ ಅವರು. ಸೊ ನಿಮ್ಗಳ ಸಿನಿಮಾದಲ್ಲಿ ನಾವಿದ್ದೀವಿ ಅಂದರೆ ಅದು ನಮಗೆ ಬಹಳ ಖುಷಿ ಸರ್.